ತಾಯಿ ಎದೆ ಹಾಲಿಗಿಂತ ಶ್ರೇಷ್ಠವಾದದ್ದು ಮತ್ತೊಂದು ಆಹಾರ ಮಕ್ಕಳಿಗಿಲ್ಲ ಅಂತಾರೆ. ಹಾಗಾಗಿಯೇ ಇದನ್ನ ತಪ್ಪಿಸೋಕ್ಕೋಸ್ಕರ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ತೆರೆದ ಅಮೃತಧಾರಿಗೆ ಇದೀಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆಯಂತೆ. ಮಗುವಿನ ತಾಯಿ ಅನಾರೋಗ್ಯಕ್ಕೆ ಒಳಗಾದಾಗ, ತಾಯಿಗೆ ಎದೆ ಹಾಲು ಕೊರತೆಯಾದಾಗ, ಅನಾಥ ಮಗು, ಅವಧಿಪೂರ್ವ ಜನಿಸಿದ ಮಗುವಾದಾಗ ತಾಯಿ ಎದೆ ಹಾಲು ಬೇಕೇ ಬೇಕು. ಇದಕ್ಕಾಗಿ ಭಾರಿ ಬೇಡಿಕೆ ಇದೆ. ನಗರದ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಎದೆ ಹಾಲಿನ ಬ್ಯಾಂಕ್ಗೆ ಸದ್ಯ ಬೇಡಿಕೆಗಳ ಸುರಿಮಳೆಯಾಗಿ ನೂರಾರು ನವಜಾತ ಶಿಶುಗಳಿಗೆ ಅಮೃತಧಾರೆ ವರದಾನವಾಗಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಯಂದಿರ ಎದೆ ಹಾಲಿನ ಬ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದು, ಪ್ರತಿದಿನ 100 ತಾಯಂದಿರು ಎದೆ ಹಾಲನ್ನು ನೀಡ್ತಾ ಇದ್ದಾರೆ. ವಾರದಲ್ಲಿ 10 ಲೀಟರ್ ಹಾಲು ಸಂಗ್ರಹವಾಗ್ತಾ ಇದೆ. ದಿನವೊಂದಕ್ಕೆ 500 ml ಹಾಲು ಬೇಡಿಕೆಯನ್ನು ಪೂರೈಸಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹಾಲಿನ ಬೇಡಿಕೆ ಹೆಚ್ಚುತ್ತಾ ಇದೆ. ಸದ್ಯ ರಾಜ್ಯದಲ್ಲಿರುವ ಏಕೈಕ ಎದೆ ಹಾಲಿನ ಕೇಂದ್ರ ಎನ್ನುವ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದ್ದು, ಬೇಡಿಕೆ ಪ್ರಮಾಣವೂ ಜಾಸ್ತಿ ಇದೆ. ಹೆರಿಗೆ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 1500ಕ್ಕೂ ಹೆಚ್ಚು ಹೆರಿಗೆಗಳಾಗ್ತವೆ. ಪ್ರತಿ ತಿಂಗಳು ಜನಿಸುವ ಮಕ್ಕಳಲ್ಲಿ ಕನಿಷ್ಠ 150 ಶಿಶುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಎದೆ ಹಾಲು ಅಗತ್ಯ ಇರುತ್ತೆ. ಈ ಬ್ಯಾಂಕ್ ಪ್ರಾರಂಭದ ಬಳಿಕ ನಮ್ಮಲ್ಲಿ ಜನಿಸಿದ ಯಾವ ಮಗುವು ಎದೆ ಹಾಲಿನಿಂದ ವಂಚಿತವಾಗಿಲ್ಲ ಅಂತಾರೆ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸವಿತಾ. ಆಲ್ಮೋಸ್ಟ್ 45-50 ಲೀಟರ್ ಎದೆ ಹಾಲು ಕಲೆಕ್ಟ್ ಆಗಿದೆ. ಹೊರಗಡೆಗೆ ಸೆಲ್ ಮಾಡ್ಲಿಕ್ಕಂತ ಅಷ್ಟೊಂದು ನಮಗೆ ಕಲೆಕ್ಷನ್ ಆಗಿಲ್ಲ. ನಮ್ಮಲ್ಲೇ ತುಂಬಾ ತಾಯಂದಿರು ಸಹ ಡೊನೇಟ್ ಮಾಡ್ತಿದ್ದಾರೆ, ಆಮೇಲೆ ಹೊರಗಡೆಯಿಂದ ಕೆಲವರು ಸಹ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಇದ್ರ ಇನ್ನೂ ತುಂಬಾ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆಸ್ಪತ್ರೆಯಲ್ಲಿ ಹೆರಿಗೆಯಾಗುವ ತಾಯಂದಿರಿಂದ ಹಾಲು ಸಂಗ್ರಹಿಸಲಾಗುವುದು. ಹೀಗೆ ಸಂಗ್ರಹಿಸಿದ ಹಾಲನ್ನ ಬ್ಯಾಕ್ಟೀರಿಯಾ ಪರೀಕ್ಷೆಗೆ ಒಳಪಡಿಸಿದ ನಂತರ -18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಶೇಖರಿಸಿ ಇಡಲಾಗ. ಇಂತಹ ಹಾಲನ್ನ ಗರಿಷ್ಠ 6 ತಿಂಗಳ ಕಾಲ ಸಂಗ್ರಹಿಸಿ ನೀಡಬಹುದು. ಹಾಗಾದ್ರೆ ಎದೆ ಹಾಲು ಸ್ಟೋರೇಜ್ ಯೂನಿಟ್ ಸಂಗ್ರಹಣೆ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ನಂದಿನಿ ತೋರಿಸ್ತಾರೆ ನೋಡಿ. ತಾಯಿ ಎದೆ ಹಾಲು ತುಂಬಾ ಶ್ರೇಷ್ಠವಾಗಿರೋದು, ಮಕ್ಕಳ ಬುದ್ಧಿವಂತಿಕೆ ಇರಲಿ ಮಕ್ಕಳ ಆರೋಗ್ಯಕ್ಕೆ ಇರಲಿ ಅದು ಅನಿವಾರ್ಯ. ಆದ್ರೆ ಇದು ಸಿಗದೇ ಇರೋ ಪ್ರಮಾಣದಲ್ಲಿ, ಯಾವುದೇ ಅನಾಥ ಮಕ್ಕಳಿರಬಹುದು ಇಲ್ಲ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಪೋಷಕಾಂಶ ಇರುವಂಥದ್ದು, ಅಂದರೆ ಪ್ರೀಮೆಚೂರ್ ಬೇಬಿಯ ತಾಯಿಯಲ್ಲಿ ಸಿಗುವಂತಹ ಎಕ್ಸ್ಟ್ರಾಕ್ಟ್ ಹಾಲನ್ನೇ ಬೇರೆ, ಆದರೆ ಕಂಪ್ಲೀಟ್ ಪಿರಿಯಡ್ನ ಮುಗಿಸ್ಕೊಂಬಂದಿರುವಂತಹ ಹಾಲಿನ ಪ್ರಮಾಣ ಬೇರೆ. ಅದನ್ನು ಅಮೃತಧಾರೆ ಅಂತ ಹೇಳಿ ಸರ್ಕಾರ ವಾಣಿ ವಿಲಾಸದಲ್ಲಿ ಅದನ್ನೇ ಸ್ಟೋರೇಜ್ ಮಾಡೋಕ್ಕೊಂದು ವಿಶೇಷವಾದಂತಹ ವ್ಯವಸ್ಥೆ ಮಾಡಿದೆ. ತನ್ನ ಮಗುವಿಗೆ ಬೇಕಾದಷ್ಟು ಎದೆ ಹಾಲನ್ನು ಉಣಿಸಿದ ನಂತರ ಉಳಿದ ಪ್ರಮಾಣವನ್ನು ಬೇರೆ ಮಕ್ಕಳಿಗೆ, ಅಂದರೆ ಸಮಾಜದಲ್ಲಿ ಬೇರೆಯವ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ಈಗಾಗಲೇ ಕಂಪ್ಲೀಟ್ಲಿ ಸ್ಟೋರೇಜ್ ಮಾಡಿದ್ದಾರೆ. ಅವರ ಹೆಸರು ಒಂದು ಪ್ಯಾಕೆಟ್ ಬರುತ್ತೆ, ಅದರೊಳಗಡೆ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟು ಅದರಲ್ಲಿ ಹೆಸರು ಟೈಮಿಂಗ್ಸನ್ನು ಬರೆಯುತ್ತಾರೆ. ಇಂತಿಷ್ಟು ಸಮಯದಲ್ಲೇ ಈ ಪ್ರಮಾಣದಲ್ಲೇ ಅದನ್ನು ಎಕ್ಸ್ಟ್ರಾಕ್ಟ್ ಆಗಿದೆ ಇಷ್ಟು ಪ್ರಮಾಣ ಅಂತ ಹೆಸರು ಸಮೇತ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಈ ರೀತಿ ಸ್ಟೋರ್ಡ್ ಮಾಡಲಾಗುತ್ತೆ. ಇದರ ಯಾವುದೆಲ್ಲ ಅಂದರೆ ಏನೆಲ್ಲ ಸೈಂಟಿಫಿಕ್ ರೀಸನ್ಸ್ಗಳಿದೆ, ಹೇಗೆ ಪ್ರಿಸರ್ವ್ ಮಾಡ್ತಾರೆ ಕೇಳೋಣ. ನಮಸ್ತೆ ಡಾಕ್ಟರ್, ಇದನ್ನು ಯಾವ ರೀತಿ ಪ್ರಿಸರ್ವ್ ಮಾಡ್ತೀರಿ? ನಾವು ಮದರ್ಸಲ್ಲಿ ನಮ್ಮದೇ ಹಾಸ್ಪಿಟಲ್ ಗ್ರೇಡ್ ಎಲೆಕ್ಟ್ರಿಕ್ ಪ್ರೆಸ್ ಪಂಪ್ ಯೂಸ್ ಮಾಡಿ ವಿ ಎನ್ಕರೇಜ್ ನಮ್ಮದ್ರಲ್ಲೇ ಬಂದುಬಿಟ್ಟು ದಾನ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತೀವಿ. ಅದನ್ನು ಫುಲ್ ಏಸೆಪ್ಟಿಕ್ ಪ್ರಿಕಾಷನ್ಸಲ್ಲಿ, ಅಂದರೆ ಬ್ರೆಷಿಲ್ ಬಾಟಲ್ಸ್ ಎಲ್ಲನೂ ಆಟೋಕ್ಲೇವ್ ಅಥವಾ ETO ಮಾಡಿ ಫುಲ್ಲಿ ಸ್ಟೆರೈಲ್ ಅಂತ ಇದು ಮಾಡಿ ಎಕ್ಸ್ಪ್ರೆಸ್ ಮಾಡಿದ ಕೂಡಲೇ ನಾವು ಡೀಪ್ ಫ್ರೀಸರಲ್ಲಿ ಸ್ಟೋರ್ ಮಾಡ್ತೀವಿ. -20 ಡಿಗ್ರಿ ಸೆಲ್ಸಿಯಸ್ ಅದು ಮೇಂಟೈನ್ ಆಗಬೇಕು. ಎಕ್ಸ್ಪ್ರೆಸ್ ಮಾಡಿದ ಮೇಲೆ ಟಿಲ್ 6 ಮಂತ್ಸ್ ವಿ ಹ್ಯಾವ್ ಟು ಯೂಸ್. ನಾವು ಕೌನ್ಸಿಲಿಂಗ್ ಮಾಡಿದ್ರಿಂದ ವಿ ಆರ್ ಗೆಟಿಂಗ್ ಗುಡ್ ಸಪೋರ್ಟ್ ಫ್ರಮ್ ಅವರ್ ಮದರ್ಸ್. ಸರ್ಕಾರಿ ಆಸ್ಪತ್ರೆ ಅಂದರೆ ತಕ್ಷಣ ಅದರ ಸೌಲಭ್ಯ ಪಡ್ಕೋತೀವಿ, ಸೌಲಭ್ಯ ಪಡೆದು ಸಮಾಜಕ್ಕೆ ಏನು ಕೊಡ್ತೀವಿ ಅಂತ ಹೇಳಿದಾಗ, ಈ ರೀತಿ ಸಾಕಷ್ಟು ತಾಯಂದಿರು ಬೆರಳೆಣಿಕೆಯಷ್ಟು ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಭಾರಿ ಪ್ರಮಾಣದಲ್ಲಿ ಸಾಕಷ್ಟು ತಾಯಂದಿರು ಬ್ರೆಸ್ಟ್ ಮಿಲ್ಕನ್ನು ಕೊಟ್ಟಿರೋದನ್ನ ನೋಡ್ತಾ ಇದ್ದೀವಿ. ಇದು ಮತ್ತಷ್ಟು ಮಗದಷ್ಟು ಮುಂದುವರೆದ್ರೆ ಸಮಾಜದಲ್ಲಿ ಬೇರೆ ಬೇರೆ ಯಾರೆಲ್ಲ ಮಕ್ಕಳಿರ್ತಾರೆ ಅವ್ರಿಗೂ ಸಹ ಉಪಯೋಗ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 6 ತಿಂಗಳು ಪ್ರಿಸರ್ವ್ ಮಾಡಬಹುದು ಅಂದ್ರೆ ಲೆಕ್ಕ ಹಾಕಿ ಯಾರಿಗೆಲ್ಲ ಯೂಸ್ ಆಗುತ್ತೆ. ಎದೆ ಹಾಲಿನ ದಾನ ಸದ್ಯ ಮತ್ತಷ್ಟು ಪ್ರಮಾಣದಲ್ಲಿ ಏರಿಕೆ ಕಂಡ್ರೆ ಉತ್ತಮ. ಹೀಗಾಗಿ ವಾಣಿವಿಲಾಸ ಆಸ್ಪತ್ರೆ ಮೂಲಕ ಹೆಲ್ಪ್ ಲೈನ್ ಸಂಪರ್ಕಿಸಿ ಅರ್ಹರು ಎದೆ ಹಾಲನ್ನ ದಾನ ಮಾಡಬಹುದು. ಅದಕ್ಕಿಂತ ಹೆಚ್ಚು ಎದೆ ಹಾಲು ಹೊಂದಿರುವ ತಾಯಂದಿರೆಲ್ಲ ಹಾಲನ್ನ ದಾನ ಮಾಡಲು ಸಾಧ್ಯವಾಗುವುದಿಲ್ಲ. HIV ಸೋಂಕು, ಜ್ವರ ಅಥವಾ ಇನ್ನಿತರ ಗಂಭೀರ ಸಮಸ್ಯೆಗಳಿಗೆ ಒಳಗಾಗಿದ್ರೆ ಹಾಲನ್ನು ದಾನವಾಗಿ ಕೊಡುವಂತಿಲ್ಲ. ತಜ್ಞರಿಂದ ಪರೀಕ್ಷೆಗೆ ಒಳಗಾದ ಬಳಿಕವಷ್ಟೇ ಇನ್ನೊಂದು ಶಿಶುವಿಗೆ ಹಾಲನ್ನು ನೀಡಬಹುದಾಗಿದೆ. ಜೀವ ಕೊಟ್ಟವಳು ಅಷ್ಟೇ ಅಲ್ಲ, ಎದೆ ಹಾಲು ಕೊಟ್ಟವಳು ತಾಯಿಯೇ. ನೆನಪಿರಲಿ, ಶ್ರೇಷ್ಠ ಸಮಾಜಕ್ಕಾಗಿ ಅದರಲ್ಲೂ ಹಸುಗೂಸುಗಳ ಹಸಿವು ನೀಗಿಸಲು ಇರುವ ಅವಕಾಶವನ್ನು ಪ್ರತಿಯೊಬ್ಬ ಅರ್ಹರು ಬಳಸಿಕೊಳ್ಳಬಹುದಾಗಿದೆ. ನಂದಿನಿ, ಪಬ್ಲಿಕ್ TV, ಬೆಂಗಳೂರು.